ಮಾಡುದು ಬಿಚ್ಚಲು ಇಲ್ಲದಿದ್ದರೆ ಈಗಲೇ ಕೊಚ್ಚಾಕ್ಬೇಕಾಗುತ್ತೆ. ಸಿಟ್ಟಿಗೆ ಬಿಡು ಕಾಲನ್ನ ಮಾಡಿ ಗೋಡ ನನಗ ಅವ್ವಾರ ಮನೆಯಾಗ ಆರಂಭಲ್ಲ ತೇಲ ಕಸಿದ್ರ ಅದಕ್ಕೆ ಇವತ್ ಪುಸ ಸಿಕ್ಕತ್ತಿ ಇವತ್ ಮಾಡಕ್ ಬಂದೆ ನೋಡ. ಲೇ ಪೆದ್ದ ಮುಂಡದ ಡಾಕ್ಟರ್ ಇಂತ ಚೆಕ್ಸ್ ಪಿಕ್ಚರ್ ನಾಗ ಮುಟ್ಗಿದ್ರೆ ಅವ್ವಾರ ಸಿಗುತ್ತಾರ ಅಲ್ಲೇ ಸೀದಾ ಮನೆ ಹೋಗು ಹೋಗಿ ಮಾಡಿ ಬಾ. ಇಂತ ಸಂದರ್ಭದಲ್ಲಿ ಗೊಟ್ಟು ಮಾತನಾಡಿ ದಡ್ಡಿ ಸೇರಬೇಡ ಪುಕ್ಕು ನನ್ನ ಮಗನೇ. ಇಲ್ಲಿ ಗಲಾಟ್ ಆಗುತ್ತಂತ ಮನೆ ಕಳ್ಸಿನ್ರಿ ಮಾಡಾಕ. ಲೇ ಡಾಕ್ಟರ್ ಗೌಡ್ರ ಏಟ್ ಹೇಳ್ತಾರ ಆಟ ಮಾಡ್ಲಿ ಅವೇಕಿ. ಏ ಡಾಕ್ಟರ್ ಗೌಡ್ರ ಮಾತು ನಾ ಹೇಳ್ತೀನಿ, ಬೇಗನೆ ಹೋಗಿ ಅವ್ರಿಗೆ ಸರಿಯಾಗಿ ಇಂಜೆಕ್ಷನ್ ಮಾಡಿ ಬಂದ್ಬಿಡು. ಏ ತಮ್ಮ ಕಾಲನ ಈ ಡಾಕ್ಟರ್ ಚೂಜಿ ಯಾವತ್ ನೋಡ್ತೇವ ಕೆಟ್ಟ ಮಂಡಾಡ್ತಾರೆ ಅವ್ವಾರು ಅಡ್ಡಾಡ್ತಾರ ಹೋಗಿ ಹಿಡ್ಕೊಳ್ಳಿ ಅಲ್ಲೇನ. ಸಂದರ್ಭದಲ್ಲಿ ಕೊಟ್ಟ ಮಾತನಾಡಿ ತಟ್ಟಿ ಸೇರಬೇಡ ಪುಕ್ಕ ನನ್ನ ಮಗನೇ. ಆ ಡಾಕ್ಟರ್ ಒಬ್ನ ಹೋಗ್ಲಿ, ಡಾಕ್ಟರ ಅವನನ್ನು ಸರಿಯಾಗಿ ನೋಡ್ಕೊಂಬ ಹೋಗ. ಗೌರ ನನಗ ಎಷ್ಟು ಒಪ್ಪಿಗೆ ಕೊಟ್ಟಿರಂದ್ರ ಅವ್ವಾರು ಆಗತ್ತಾಗ ನೋಡಿ ಅಂದ್ರಾಗ ಅವಾಗ ಅವ್ರ ನೆಚ್ಚರಾಗ ಮಾಡಿ ಬರ್ಲಿಲ್ಲ ಅಂದ್ರೆ ಬಸ್ಸೇನಲ್ರಿ ಅಂದ್ರ ಇದ್ರ ವಿಚಾರನ ತಿಳಿಲಿಲ್ಲ ಬಿಡ್ರಿ. ತಿಳಿಸಿ ಹೇಳಬೇಕೆಂದೇ ನಿಮ್ಮನ್ನೆಲ್ಲರೂ ಕರೆಸಿದ್ದು ತೋಟಿ. ನನ್ನ ಹತ್ತಿರ ಸಾಲ ಒಯ್ದು ಜೀವಿಸಿ ಆ ಸಾಲವನ್ನು ಹಾಗೆ ಕೊಟ್ಟಿದ್ದೇನೆ ಎಂದು ಸತ್ಯ ಜೀತನ ಮನೆಗೆ ಬೇರೆ ಅಪ್ಪನೇ ಆಗಲಿ ಗೌಡ್ರೆ ಹೋಗಿ ಅವನನ್ನ ಸುಟ್ಟು ಹಾಕಿ ಬರುತ್ತೇನೆ. ಬೆಂಕಿ ಹಚ್ಚಿ ಆ ಬಿಡಾಡಿ ನಾಯಿಗಳನ್ನ ಅದರಲ್ಲಿ ಹಾಕಿ ಸುಟ್ಟು ಬಂದ್ಬಿಡು ಅಂದಾಗ ತೀರುತ್ತದೆ ನನ್ನ ಸಾಲ ಮುಳುಗಿಸಿದ ಸೇಡು. ಆ ಸತ್ಯ ಜಿದ್ದಕ್ಕೆ ಒಂದೇ ಮಾತ್ರಕ್ಕೆ ಮುಗಿಯಲ್ಲ ಗೌಡ್ರಿ. ಆ ಸೇಡು ಸೇಡಿಗೆ ಸೇಡೆಂಬ ಬಿಡಿದ ಅವರು ಹೇಳಿ ಹತ್ತಿ ಆಡಬೇಕಾದರೆ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತೀರಿಸಬೇಕು ಆ ಸತ್ಯ ಜಿದ್ದಲ್ಲಿ ಹೆಂಡತಿಯನ್ನು. ಅಂದಾಗ ಬುದ್ಧಿ ಕಲಿಸಿದಂಗ ಕತ್ತಿ ಆ ಬಡಪಾಯಿ ನನ್ನ ಮಕ್ಕಳಿಗೆ ಹಿಂದರ ಕೈ ಬಿಡದ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ಅದಕ್ಕ ಈ ಸಾಹೇಬರು ಅನುಮತಿ ಒಂದು ಬೇಕಲ್ಲಪ್ಪ. ಅನುಮತಿ ಎಂಬ ನಾಲ್ಕು ಅಕ್ಷರಗಳನ್ನು ಎಂದಿಗೂ ಒಗೆದು ಬಿಟ್ಟಿದ್ದೇನೆ ತಲಾಟಿ ತಲಾಟಿ ಈ ಗೌಡರ ಜೇಬಿನಲ್ಲಿ. ಅಂದಾಗ ಪ್ರತಿಯೊಂದು ಹಳ್ಳಿಗಳ ರಕ್ಷಿ ಕಿತ್ತು ತಿನ್ನಬೇಕಾಗುತ್ತದೆ ಈ ಪುಡಾರಿ ಗೌಡ. ಗೌಡನೆಂಬ ಒಂದು ದಾರದ ಬೀಡು ನಡೆಸಬೇಕಾದರೆ ಮೊದಲಿಗೆ ಮುಗಿಯಲಿ ಆ ಯಮನೆಯ ಶೀಲ. ಇನ್ಸ್ಪೆಕ್ಟರ್ ಮಲ್ಲರ ಮಲ್ಲ ಅನಿಸಿಕೊಳ್ಳಬೇಕಾದ ಈ ನಮ್ಮ ಗೌಡನಿಗೆ ಆ ಯಮನೆಯನ್ನು ಹೊತ್ತು ತಂದು ಇವರು ಇವರಂತೆ ಹಾಕದಿದ್ದರೆ ನಾನೇಕೆ ಎಣಿಸಿಕೊಳ್ಳಬೇಕು ಕೊಡ್ಲಿ ಕಾಲ ಅಂತ ಆ ಹೆಣ್ಣನ್ನು ಬೇಕಾದ ಪಂಜರದೊಳಗೆ ಹಾಕಿ ಬಚ್ಚಿಟ್ಟರು ಸರಿ. ಆ ಪಂಜರದಲ್ಲಿ ಒಂದೊಂದು ಹೆಸರು ಸೀಳಿ ಹಾಕಿ ಆ ಸುಂದರ ಹೆಣ್ಣು ಹೆಣ್ಣಿನಂತೆ ನಮ್ಮ ಗೌಡರಿಗೆ ತಿಳಿಸಿ ಬರ್ತದಿದ್ದರೆ ನನ್ನ ಹೆಸರು ಕೊಡ್ಲಿ ಕರಿ ಕಾಲನೇ ಅಲ್ಲ ಬರುತ್ತೀನಿ. ಮುಗದಂಗಾತಲ್ರಿ ಆ ರಂಡಿ ಮಗನ ಕತಿ. ಅದು ಮುಗುರುದ್ರೊಳಗಾಗಿ ಇನ್ನೊಂದರಲ್ಲಿ ಹೊತ್ತಿ ಉರುತ್ತದ ತಲಾಟಿ ನನ್ನ ಮನಸ್ಸಿನ ದಾವಾಗ್ನೇ ಇಲ್ಲಿ. ನಾಗಕಾಲರೆಂಬ ಬೀದಿಪಾಲಾಗಿರುವ ಆ ಗಂಗಿ ಯಮನಿ ಎಲ್ಲಿದ್ದರೂ ಎಲ್ಲಿಸಬೇಕು ನನ್ನ ಮಂಚಕ್ಕೆ. ಅಂದಾಗ ಸಂಪೂರ್ಣ ಆಗುತ್ತದೆ ನನ್ನ ಕಪಟ ನಾಟಕವನ್ನ. ವೆರಿ ಗುಡ್, ಆಸೆ ಎಂಬ ಈ ಮನ ಏರಿದಂತೆ ಕಾಣುತ್ತಿದ್ದಾನೆ ಈ ಗೌಡ. ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಕೊಂಡ್ರೆ ಈ ಗೌಡನ ಸೊಕ್ಕು ಮುರಿಯಬೇಕಾದರೆ ನಾನು ರಾತ್ರಿ ಇಂದು ಒಯ್ಯಲೇಬೇಕು ಇವನ ಮನೆಯಲ್ಲಿದ್ದ ಹಣ ಆಭರಣವನ್ನು. ಅಂದಾಗ ಬುದ್ಧಿ ಕಲಿಸಿದಂತೆ ಆಗುತ್ತದೆ ಈ ಸೊಕ್ಕಿನ ಕೋರಿಕೆ. ಆ ಬಯಸಿದ ಮೇಲೆ ಯಮನಿ ಮೇಲೆ ಕಣ್ಣು ಹಾಕಿದಲ್ಲ ಈ ಗೌಡನ ಸೊಕ್ಕು ಮುರಿಯಬೇಕಾದರೆ ಇಂದು ರಾತ್ರಿ ಒಯ್ಯಲೇಬೇಕು ಇವನ ಮನೆಯಲ್ಲಿದ್ದ ಹಣ ಆಭರಣವನ್ನು. ಗೌಡ್ರೆ ಈ ಪಾರ್ಟಿ ಅಂತ ನಮ್ಮ ಸವಾಸಕ್ಕೆ ತಕ್ಕಂತ ಮೂಡಿ ಬಂದಿತ್ತಲ್ಲ. ಕಾರಣ ಇದೇ ರೀತಿ ನಮ್ಮ ಸವಾಸ ಮುಂದುವರೆದರೆ
ಈ ಸರ್ಕಾರವನ್ನ ಕೈಗೆತ್ತಿಕೊಳ್ಳಬಹುದು ನಾಗರಾಜ್. ಆ ಸದಾವಕಾಶ ತರಿಯುಕಾಲ ತೀರ ಸಮೇತ ಬಂದಂತ ತಿಳಿದುಕೊಳ್ಳಿ ಗೌಡ್ರಿ. ಅಂದರೇನು ನಾಗರಾಜ್ ನಿನ್ನ ಮಾತನಾಡ. ಈಗ ನಮ್ಮ ಪೇಟ್ರಿಯಲ್ಲಿ ದೊಡ್ಡ ದೊಡ್ಡ ರೌಡಿಗಳು ಕೆಲಸ ಮಾಡುತ್ತಿದ್ದಾರೆ. ಬೇಕಾದಷ್ಟು ಕೊಲೆ ಆದರೂ ದಕ್ಕಿಸಿಕೊಂಡು ರವಿ ಇನ್ಸ್ಪೆಕ್ಟರ್ ನಮ್ಮ ಹತ್ರ ಇದ್ದಾರೆ. ಆ ಕಾರಣಕ್ಕಾಗಿ ಉಗಾದಿ ಹಬ್ಬದಂತೆ 100,00,000 ರೂಪಾಯಿಯನ್ನು ಹಂಚಿಬಿಡನು. ಆ ನಮ್ಮ ಆಳು ನಮ್ಮ ಕೈ ಕೀಲಿಗೆ ಸಿಕ್ಕಿ ಬಿದ್ದಾಗ ಅವರಿಂದ ಸರ್ಕಾರವನ್ನು ನಡಗಿಸಿಬಿಟ್ಟರಾಯ್ತು. ಗುಡ್ ಐಡಿಯಾ. ಸ್ನೇಹಿತನಂದರೆ ಹೀಗಿರಬೇಕು. ಹಾ ನಡೆ ಮನೆಗೆ ಹೋಗೋಣ, ಬರೆದು ಕೊಡುತ್ತೇನೆ. ಬನ್ನಿ ಹೋಗೋಣ.